ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ನಾನು ನಿಮ್ಮ ಉಮೇಶ್ ಶಿವಶರಣೆ ಅಕ್ಕಮಾದೇವಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಯಾರೆಲ್ಲ ಡಿಪ್ಲೊಮೋನ ಮುಗಿಸ್ಕೊಂಡು ಡಿ ಸಿ ಇ ಟಿನ ಬರೀಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋಬೇಕು ನಾನು ಒಳ್ಳೆ ಸಾಫ್ಟ್ವೇರ್ ಕೆಲಸ ಇರ್ಬೋದು ಅಥವಾ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ತೊಗೋಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದೀರಾ ನಿಮಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ನಿಮ್ಮ ಡಿ ಸಿ ಇ ಟಿಯಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ನ ಮೊದಲನೇ ಸಬ್ಜೆಕ್ಟ್ ಅಥವಾ ಮೊದಲನೇ ಯೂನಿಟ್ಟಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಓದಬೇಕು ಮತ್ತು ಆ ವಿಷಯಗಳ ಮೇಲೆ ಏನೆಲ್ಲ ಕ್ವಶನ್ಸ್ಗಳನ್ನು ಡಿ ಸಿ ಇ ಟಿನಲ್ಲಿ ಕೇಳ್ತಾನೆ ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಸೆಮ್ ಅಥವಾ ಎರಡನೇ ಸೆಮ್ಮಲ್ಲಿ ಪಿ ಎಮ್ ಎಸ್ ಓದಿದ್ದೆ ನನಗೆ ಅದು ನೆನಪು ಬರ್ತಾ ಇಲ್ಲ ಈ ಸಲ ಡಿ ಸಿ ಇ ಟಿನಲ್ಲಿ ಯಾವ ರೀತಿ ಕ್ವಶನ್ಸ್ ತೆಗಿತಾನೆ ಅಂತ ಗೊತ್ತಿಲ್ಲ ಅಂತ ನಿಮಗೆ ಚಿಂತೆ ಇದೆ ನೀವು ಆ ಚಿಂತೆಯನ್ನು ಬಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಮೊದಲನೇ ಚಾಪ್ಟರಲ್ಲಿ ನಾಲ್ಕು ಮಾರ್ಕ್ಸ್ಗಳು ಬರ್ತವೆ ಆ ನಾಲ್ಕು ಮಾರ್ಕ್ಸ್ಗಳು ನಿಮ್ಮ ರ್ಯಾಂಕಿಂಗನ್ನು ಸಾವಿರಾರು ರ್ಯಾಂಕಿಂಗನ್ನು ಮೇಲೆ ಅಥವಾ ಕೆಳಗೆ ತಗೊಂಡೋಗ್ತಕ್ಕಂಥ ಒಂದು ಎಬಿಲಿಟಿ ಆ ನಾಲ್ಕು ಮಾರ್ಕ್ಸಿಗಿದೆ ಆ ನಾಲ್ಕು ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಳೋ ಒಂದು ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದರಲ್ಲಿ ಏನೆಲ್ಲ ಕಂಟೆಂಟ್ಸ್ಗಳನ್ನು ನಾವು ಈ ಸೆಷನ್ನಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಮೀನಿಂಗ್ ಆಫ್ ಪ್ರಾಜೆಕ್ಟ್ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಬ್ಸ್ಟಾಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ವಿಷಯಗಳನ್ನು ಮೊದಲು ತಿಳ್ಕೊಳ್ಳೋಣ ಅದು ಆದಮೇಲೆ ಈ ವಿಷಯಗಳ ಮೇಲೆ ಏನೆಲ್ಲ ಎಮ್ ಸಿ ಕ್ಯೂ ಕ್ವೆಶನ್ಸ್ನ ಈ ಸಲಿ ಡಿ ಸಿ ಟಿನಲ್ಲಿ ಕೇಳ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಪ್ರಾಜೆಕ್ಟ್ ಅಂದರೆ ಏನು ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ನೀವಿಷ್ಟು ದಿನ ನಿಮ್ಮ ಫೈನಲ್ ಇಯರಲ್ಲಿ ಅಥವಾ ನಿಮ್ಮ ಡಿಪ್ಲೊಮೋದಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಆ ವರ್ಡನ್ನು ಕೇಳ್ತಾ ಇರ್ತೀರಾ ಅಥವಾ ನೀವು ಬಳಸಿರ್ತೀರಾ ಹಾಗಾದರೆ ಪ್ರಾಜೆಕ್ಟ್ ಅಂದರೆ ಡೆಫಿನಿಷನ್ ಏನು ಅದರ ನಿಜವಾದ ಅರ್ಥ ಏನು ಅಂತ ನೋಡೋದಾದರೆ ಎ ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ವಿತ್ ಎ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎ ಸ್ಪೆಸಿಫಿಕ್ ಎಂಡ್ ಪಾಯಿಂಟ್ ಇಂಟೆಂಡೆಡ್ ಟು ಡೂ ಆರ್ ಇಂಟೆಂಡೆಡ್ ಟು ಅಕಂಪ್ಲಿಷ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಈಸ್ ಕಾಲ್ಡ್ ಆ್ಯಸ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂದರೆ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತು ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ ಅದು ಏನಕ್ಕೋಸ್ಕರ ನಾವು ಅದನ್ನು ಮಾಡ್ತಿದ್ದೀವಿ ಅಂದರೆ ಯಾವುದೋ ಒಂದು ಗೋಲ್ನ ರೀಚ್ ಮಾಡೋದಕ್ಕೆ ಯಾವುದೋ ಒಂದು ಆಬ್ಜೆಕ್ಟ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಆಗಿರುತ್ತೆ ಸ್ನೇಹಿತರೆ ಎಕ್ಸಾಂಪಲ್ ಅಂತ ಹೇಳೋದಾದರೆ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಆದರೆ ಡ್ಯಾಮ್ ಕಟ್ಟಬೇಕು ಅನ್ನೋದು ನಂದು ಆಬ್ಜೆಕ್ಟಿವ್ ಆಗಿರುತ್ತೆ ಅದಕ್ಕೆ ನಾನು ಯಾವತ್ತು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಆ ಡ್ಯಾಮ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಕೆಲವು ದಿನಗಳ ನಂತರ ಆ ಡ್ಯಾಮ್ ಕಟ್ಟೋದ್ರು ಮುಕ್ತಾಯ ಆಗುತ್ತೆ ಸೊ ನೋಡಿ ಇದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಇದಕ್ಕೊಂದು ಎಂಡ್ ಪಾಯಿಂಟ್ ಇದೆ ಮತ್ತು ನಾವು ಏನು ಕೆಲಸ ಮಾಡಬೇಕು ಅಂತ ಆಬ್ಜೆಕ್ಟಿವ್ ಇದೆ ಇದನ್ನು ಏನಂತ ಕರಿತೀವಿ ಅಂದರೆ ಪ್ರಾಜೆಕ್ಟ್ ಅಂತ ಕರಿತೀವಿ ಸೊ ಹಾಗಾದರೆ ಇನ್ನು ಏನೇನೆಲ್ಲ ಪ್ರಾಜೆಕ್ಟ್ಸ್ಗಳಿದ್ದಾವೆ ನೀವು ನಿಮ್ಮ ದಿನನಿತ್ಯ ಕೇಳಿರ್ಬೋದು ಅಥವಾ ನೋಡಿರ್ಬೋದು ಅಥವಾ ನೀವೇ ಮಾಡಿರ್ಬೋದು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ಯಾವುದೋ ಒಂದು ವೆಬ್ಸೈಟ್ನ ನಾನು ಡೆವಲಪ್ ಮಾಡಬೇಕು ಅಂತೇಳಿ ಪ್ರಾಜೆಕ್ಟ್ ಮಾಡಿರ್ತೀರ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಯಾವುದೋ ಒಂದು ವಾಲ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು ಅಂತೇಳಿ ನೀವು ಪ್ರಾಜೆಕ್ಟ್ ಮಾಡಿರ್ತೀರಾ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸು ಯಾವುದೋ ಒಂದು ಪೆಟ್ರೋಲ್ ಇಂಜಿನ್ ಮೇಲೆ ಪ್ರಾಜೆಕ್ಟ್ ಮಾಡಿರ್ತೀರ ಈ ರೀತಿ ಅನೇಕವಾದಂಥ ನಿಮ್ಮ ಬ್ರಾಂಚ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟ್ಸ್ ಅಂತೇಳಿ ನೀವು ಕೇಳಿರ್ತೀರ ಆದರೆ ಅವೆಲ್ಲದರದ್ದು ಕಾಮನ್ ಡೆಫಿನಿಷನ್ ಏನು ಅಂದರೆ ಸೊ ಯಾವುದೋ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ನ ನಾನು ರೀಚ್ ಮಾಡಬೇಕು ಅಂತೇಳಿ ಫುಲ್ಫಿಲ್ ಮಾಡಬೇಕು ಅಂತೇಳಿ ಒಂದು ದಿನ ಸ್ಟಾರ್ಟ್ ಮಾಡಿ ಒಂದು ದಿನ ಎಂಡ್ ಮಾಡ್ತೀನಿ ಅವಾಗ ನನಗೊಂದು ಔಟ್ಪುಟ್ ಬರುತ್ತೆ ಸೊ ಈ ರೀತಿಯಾದಂಥ ಆಕ್ಟಿವಿಟಿನ ಪ್ರಾಜೆಕ್ಟ್ ಅಂತ ಕರಿತೀನಿ ಸೊ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಅವನು ಯಾವ ರೀತಿನಾದರೂ ಕೊಡಲಿ ಸೆಂಟೆನ್ಸಲ್ಲಿ ಏನೇ ಸೆಂಟೆನ್ಸ್ ಕೊಟ್ಟರು ಕೂಡ ನಿಮಗೆ ನೆನಪಿರಲಿ ಪ್ರಾಜೆಕ್ಟ್ ಅಂದರೆ ಏನು ಅಂತ ಅದರಲ್ಲಿ ಆಬ್ಜೆಕ್ಟಿವ್ ಇಂಪಾರ್ಟೆಂಟು ಯಾವುದೋ ಒಂದು ಗೋಲ್ ಇಂಪಾರ್ಟೆಂಟ್ ಅಂತೇಳಿ ಹಾಗಾದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಸೊ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಹಾಗೆ ಆಗಿಬಿಡುತ್ತಾ ಸೊ ಏನೋ ಕೆಲವೊಂದು ಸ್ಕಿಲ್ಗಳನ್ನು ನಾವು ಅದ್ರ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ ಯಾವುದೋ ಒಂದು ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಏನೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡ್ತೀನಿ ಸೊ ಈ ಎಲ್ಲ ಸ್ಕಿಲ್ನ ನಾಲೆಡ್ಜ್ನ ಟೂಲ್ಸ್ನ ರಿಸೋರ್ಸಸ್ನ ಯೂಸ್ ಮಾಡಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ಏನು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀನಿ ಇದಕ್ಕೇನಂತ ಕರಿತೀವಿ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಸೊ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಡೆಫಿನೆಟ್ಲಿ ಇಲ್ಲ ಸೊ ಹಾಗಾಗಿ ಈ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಸ್ಕಿಲ್ಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಮೀಟ್ ದ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಈಸ್ ಕಾಲ್ಡ್ ಆಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಸೊ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಿದರೆ ಮಾತ್ರ ನಾವು ಎಫಿಷಿಯೆಂಟಾಗಿ ಆಗಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಬೋದು ಯಾಕೆ ಈ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಹೆಲ್ಪ್ ಮಾಡುತ್ತೆ ಏನೆಲ್ಲ ಬೆನಿಫಿಟ್ಸ್ ಇದಾವೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಹಾಗಾದರೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಫ್ ಎ ಪ್ರಾಜೆಕ್ಟ್ಸ್ ಅಂದರೆ ಏನು ಒಂದು ಪ್ರಾಜೆಕ್ಟ್ ಅಂತ ಕರೀಬೇಕು ಅಂತಾದರೆ ಅದಕ್ಕೆ ಏನೆಲ್ಲ ಫೀಚರ್ಸ್ಗಳಿರ್ತವೆ ಅಂತ ಯೂಶ್ವಲಿ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತೀರ ಸೊ ಅದರದ್ದು ಪ್ರಾಜೆಕ್ಟ್ ಅನ್ನಬೇಕು ಅಂದರೆ ಅದಕ್ಕೆ ಏನೆಲ್ಲ ಗುಣಗಳು ಇರ್ತವೆ ಗುಣಲಕ್ಷಣಗಳಿರ್ತವೆ ಅಂತ ನೋಡೋದಾದರೆ ಸೊ ನಾನು ಫಸ್ಟ್ಗೆ ಹೇಳ್ದಂಗೆ ಒಂದು ಪ್ರಾಜೆಕ್ಟ್ ಅನ್ನಬೇಕು ಅಂದರೆ ಅದಕ್ಕೊಂದು ಗೋಲ್ ಅಥವಾ ಆಬ್ಜೆಕ್ಟಿವ್ ಇರಬೇಕು ನಾನು ಸುಮ್ಮನೆ ನೋಡಿ ನಾನು ಇವತ್ತೇನೋ ಕೆಲಸ ಇಲ್ಲದೆ ಟೈಮ್ ಪಾಸ್ ಮಾಡಬೇಕು ಅಂತ ಏನೋ ಒಂದು ಕೆಲಸ ಮಾಡ್ತೀನಿ ಅದನ್ನು ಪ್ರಾಜೆಕ್ಟ್ ಅಂತ ಹೇಳಲ್ಲ ಅದಕ್ಕೂ ಸ್ಟಾರ್ಟಿಂಗ್ ಇರುತ್ತೆ ಎಂಡಿಂಗ್ ಇರುತ್ತೆ ಆದರೆ ಅಲ್ಲಿ ಏನಿರಲ್ಲ ಆಬ್ಜೆಕ್ಟಿವ್ ಇರೋದಿಲ್ಲ ಆ ಥರದ್ದು ಆಬ್ಜೆಕ್ಟಿವ್ ಅಲ್ಲ ನಾನು ಏನೋ ಒಂದು ಆಟ ಆಡ್ತಾ ಕುತ್ಕೊಳ್ತೀನಿ ಅದನ್ನು ಪ್ರಾಜೆಕ್ಟ್ ಅನ್ನಲ್ಲ ಏನೋ ಒಂದು ಟೈಮ್ ಪಾಸ್ ಮಾಡಬೇಕು ಅಂತ ಏನೋ ಕೆಲಸ ಮಾಡ್ತೀನಿ ಅದನ್ನು ಪ್ರಾಜೆಕ್ಟ್ ಅನ್ನಲ್ಲ ಪ್ರಾಜೆಕ್ಟ್ ಶುಡ್ ಹ್ಯಾವ್ ಎ ಡೆಫಿನೆಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಮೇಲೆ ಇದು ಯುನೀಕ್ ಇನ್ ನೇಚರ್ ಅಂತ ಈಗ ಯಾರೋ ಮಾಡಿರೋ ಅಂಥ ಕೆಲಸನೇ ನಾನು ಮಾಡಿದರೆ ಅದಕ್ಕೆ ಪ್ರಾಜೆಕ್ಟ್ ಅನ್ನಲ್ಲ ಏನೋ ಒಂದು ಹೊಸದಾಗಿ ಮಾಡ್ತಾ ಇದ್ದರೆ ಏನಂತ ಕರಿತೀವಿ ಪ್ರಾಜೆಕ್ಟ್ ಅಂತ ಕರಿತೀವಿ ಮತ್ತು ಈ ಪ್ರಾಜೆಕ್ಟಿಗೆ ರಿಸೋರ್ಸ್ಗಳು ಅಂತ ಬೇಕಾಗುತ್ತೆ ಸೊ ರಿಸೋರ್ಸ್ಗಳು ಬೇಕು ಅಂತೇಳಿದರೆ ಜನಗಳು ಬೇಕಾಗ್ಬೋದು ಮಟೀರಿಯಲ್ಸ್ಗಳು ಬೇಕಾಗ್ಬೋದು ಸೊ ಇದನ್ನೇನಂತ ಕರಿತೀವಿ ರಿಸೋರ್ಸಸ್ ಅಂತ ಕರಿತೀವಿ ಆ್ಯಂಡ್ ಒಂದು ಪ್ರಾಜೆಕ್ಟಿಗೆ ಒಂದು ಲೈಫ್ಸ್ ಫ್ಯಾನ್ ಅಂತ ಇರುತ್ತೆ ಲೈಫ್ಸ್ ಫ್ಯಾನ್ ಅಂದರೆ ಏನಪ್ಪಾ ಅಂತೇಳಿದರೆ ಒಂದು ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಎಂಡ್ ಡೇ ತನಕ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನಡೀತಾ ಹೋಗ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಫೇಸಸ್ಗಳಿರ್ತವೆ ಆ ಪ್ರಾಜೆಕ್ಟಲ್ಲಿ ಆ ಫೇಸಸ್ಗಳಿಗೇನಂತ ಕರಿತೀವಿ ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ ಮತ್ತು ಇದಕ್ಕೊಂದು ಲೈಫ್ ಸೈಕಲ್ ಇರುತ್ತೆ ಲೈಫ್ ಸೈಕಲ್ ಅಂದರೆ ಎಕ್ಸಾಂಪಲ್ ನಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾಜೆಕ್ಟ್ ಮಾಡುವಾಗ ರಿಕ್ವೈರ್ಮೆಂಟ್ಸ್ ಕಲೆಕ್ಷನ್ ಅಂತ ಒಂದು ಫೇಸ್ ಬರುತ್ತೆ ಅದಾದಮೇಲೆ ಡಿಸೈನ್ ಅಂತ ಬರುತ್ತೆ ಅದಾದಮೇಲೆ ಕೋಡಿಂಗ್ ಅಥವಾ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ ಅದಾದಮೇಲೆ ಟೆಸ್ಟಿಂಗ್ ಅಂತ ಬರುತ್ತೆ ಅದಾದಮೇಲೆ ಡೆಪ್ಲಾಯ್ಮೆಂಟ್ ಅಂತ ಬರುತ್ತೆ ಈ ರೀತಿಯಾದಂಥ ಒಂದು ಲೈಫ್ ಸೈಕಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫೇಸಸ್ಗಳಿರ್ತವೆ ಪ್ರಾಜೆಕ್ಟ್ ಅಂದರೆ ಸೊ ಅಷ್ಟು ಅಲ್ಲದೆ ಪ್ರಾಜೆಕ್ಟ್ ಅಂದರೆ ರಿಸ್ಕ್ ಮತ್ತು ಅನ್ಸರ್ಟೈನಿಟಿ ಇರುತ್ತೆ ರಿಸ್ಕ್ ಮತ್ತು ಅನ್ಸರ್ಟೈನಿಟಿ ಅಂದರೆ ಏನಪ್ಪಾ ಅಂದರೆ ಆ ಪ್ರಾಜೆಕ್ಟ್ಗೆ ಅನೇಕ ಅಡಚಣೆಗಳು ಬರ್ತವೆ ಆಮೇಲೆ ಪ್ರಾಜೆಕ್ಟ್ ಮುಗಿಯುತ್ತೋ ಇಲ್ಲೋ ಅಂತ ನಮಗೆ ಏನು ಡೆಫಿನೆಟಾಗಿ ಗೊತ್ತೂ ಇರೋದಿಲ್ಲ ಕೆಲವೊಂದು ಟೈಮ್ ಪ್ರಾಜೆಕ್ಟು ಇನ್ಕಂಪ್ಲೀಟ್ ಕೂಡ ಆಗ್ಬೋದು ಈ ಥರ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿಗಳು ಇರ್ತವೆ ಆಮೇಲೆ ಯೂಶುಲಿ ಪ್ರಾಜೆಕ್ಟ್ಸ್ ಅಂದರೆ ಟೀಮಲ್ಲಿ ಮಾಡ್ತಕ್ಕಂಥದ್ದು ಇದು ಯಾರೋ ಒಬ್ಬರು ಇಬ್ಬರು ಮಾಡೋ ಅಂಥ ಕೆಲಸ ಅಲ್ಲ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂದರೆ ಡಿಫ್ರೆಂಟ್ ಸ್ಕಿಲ್ ಸೆಟ್ಟನ್ನು ಹೊಂದಿರತಕ್ಕಂಥ ಡಿಫ್ರೆಂಟ್ ಪೀಪಲ್ಗಳು ಏನು ಮಾಡ್ತಾರೆ ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಅದಕ್ಕೆ ಇಟ್ ಈಸ್ ಎ ಟೀಮ್ ವರ್ಕ್ ಅಂತ ಕರಿತೀವಿ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಈ ಪ್ರಾಜೆಕ್ಟ್ನ ಕೆಲವು ಕಂಪ್ನಿಗಳು ಅವರೇ ಕಂಪ್ನಿನಲ್ಲಿ ಎಲ್ಲ ಟಾಸ್ಕ್ಗಳನ್ನ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್ ಬೇರೆ ಬೇರೆಯವ್ರಿಗೆ ಸಬ್ ಕಾಂಟ್ರಾಕ್ಟ್ಗಳನ್ನು ಕೂಡ ಕೊಡ್ತಾ ಇರ್ತಾರೆ ಸೊ ಇವರೆಲ್ಲದನ್ನೂ ನೋಡಿದರೆ ನಮಗೆ ಒಂದು ಪ್ರಾಜೆಕ್ಟ್ ಅಂದರೆ ಇಷ್ಟೆಲ್ಲ ಗುಣಲಕ್ಷಣಗಳು ಇರ್ತವೆ ಅಂತ ಸ್ನೇಹಿತರೆ ಸೊ ಯುನೀಕ್ ಇನ್ ನೇಚರ್ ಇಟ್ ಹ್ಯಾಸ್ ಎ ಡೆಫಿನೆಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಇಟ್ ನೀಡ್ಸ್ ಸಮ್ ರಿಸೋರ್ಸಸ್ ಆ್ಯಂಡ್ ಇಟ್ ಹ್ಯಾಸ್ ಎ ಲೈಫ್ ಸ್ಪ್ಯಾನ್ ಆ್ಯಂಡ್ ಲೈಫ್ ಸೈಕಲ್ ಆ್ಯಂಡ್ ಇಟ್ ಮೇ ಹ್ಯಾವ್ ಸಮ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟೀಸ್ ಆ್ಯಂಡ್ ಇಟ್ ಶುಡ್ ಬಿ ಡನ್ ಇನ್ ಎ ಟೀಮ್ ಆ್ಯಂಡ್ ಇಟ್ ಇಟ್ ಹ್ಯಾಸ್ ಎ ಹೈ ಲೆವೆಲ್ ಆಫ್ ಸಬ್ ಕಾಂಟ್ರಾಕ್ಟಿಂಗ್ ಸೊ ದೀಸ್ ಆರ್ ಆಲ್ ದ ಫೀಚರ್ಸ್ ಅಂಡ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದ ಪ್ರಾಜೆಕ್ಟ್ ಅಂತ ಕರಿಬೋದು ಇದ್ರ ಮೇಲೇ ಕ್ವಶನ್ಸ್ ಬರ್ತಾ ಹೋಗ್ಬೋದು ನೆನ್ಪಿಟ್ಕೊಳ್ಳಿ ಯಾವುದು ಫೀಚರ್ ಅಲ್ಲ ಯಾವುದು ಇದರಲ್ಲಿ ಫೀಚರ್ಸ್ ಅಂತಲೇ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟು ನಿಮಗೆ ಅದರಲ್ಲಿ ಸರಿನೋ ತಪ್ಪು ಅಂತ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಹಾಗಾದರೆ ಯಾವ ಟೈಪ್ ಆಫ್ ಪ್ರಾಜೆಕ್ಟ್ಸ್ಗಳಿದ್ದಾವೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಅಂತ ನೋಡೋದಾದರೆ ಇನ್ ಜನರಲ್ ಆಗಿ ನಾವು ನೋಡ್ತೀವಿ ಅಂತಾದರೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಪ್ರಾಜೆಕ್ಟ್ ಅಂದರೆ ಡಿಫ್ರೆಂಟ್ ಇರುತ್ತೆ ಆಮೇಲೆ ಸಿವಿಲ್ನವ್ರಿಗೆ ಪ್ರಾಜೆಕ್ಟ್ಸ್ ಅಂದರೆ ಬೇರೆ ಥರ ಐಡಿಯಾ ಬರುತ್ತೆ ಮೆಕ್ಯಾನಿಕಲ್ನವ್ರಿಗೆ ಬೇರೆ ಥರ ಐಡಿಯಾ ಬರುತ್ತೆ ಡಿಫ್ರೆಂಟ್ ಬ್ರಾಂಚಸ್ಸಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಇರ್ತವೆ ಆದರೆ ಇಲ್ಲಿ ನಾವು ಜನರಲ್ಲಾಗಿ ಪ್ರಾಜೆಕ್ಟ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅನ್ಬೋದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅನ್ಬೋದು ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಅಂತ ಇದ್ದಾವೆ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಇದ್ದಾವೆ ರೀಸರ್ಚ್ ಪ್ರಾಜೆಕ್ಟ್ಸ್ ಅಂತ ಇದ್ದಾವೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಯೂಶಲಿ ಮೆಕ್ಯಾನಿಕಲ್ನವರು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಯಾವುದೋ ಒಂದು ಟೂಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಅದಕ್ಕೆ ಪ್ರಾಜೆಕ್ಟ್ಸ್ ಅಂತ ಕರಿಬೋದು ಸಿವಿಲ್ನವ್ರು ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಇಟ್ ಮೇ ಬಿ ಅಪಾರ್ಟ್ಮೆಂಟ್ ಆರ್ ಇಟ್ ಮೇ ಬಿ ಎ ರೋಡ್ ಆರ್ ಇಟ್ ಮೇ ಬಿ ಎ ಡ್ಯಾಮ್ ಅದನ್ನ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಯಾವುದೋ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡೋದಿರ್ಬೋದು ಒಂದು ವೆಬ್ಸೈಟ್ನ ಡಿಸೈನ್ ಮಾಡೋದಿರ್ಬೋದು ಇದನ್ನು ಪ್ರಾಜೆಕ್ಟ್ ಅಂತ ಕರೀತೀರಾ ಆ್ಯಂಡ್ ಎಮ್ ಬಿ ಎ ಸ್ಟೂಡೆಂಟ್ಸ್ಗಳ ಥರ ಆದರೆ ಅವರಿಗೆ ಮ್ಯಾನೇಜ್ಮೆಂಟ್ ಮಾಡೋದನ್ನೇ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಯಾರೋ ಒಬ್ಬ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ ಅಂತೇಳಿದರೆ ಅವ್ನಿಗೆ ಯಾವುದೋ ಒಂದು ಈವೆಂಟ್ ಸಿಕ್ತು ಅಂದರೆ ಏ ನನಗೊಂದು ಪ್ರಾಜೆಕ್ಟ್ ಇದೆ ಅಂತ ಹೇಳ್ತಾರೆ ಸೊ ಅವನಿಗೆ ಆ ಈವೆಂಟ್ನ ಮುಗಿಸೋದೇ ಪ್ರಾಜೆಕ್ಟ್ ಓಕೆನಾ ಅವನಲ್ಲಿ ಏನೂ ಡಿಸೈನ್ ಮಾಡಲ್ಲ ಅಥವಾ ಅಲ್ಲಿ ಏನೋ ಒಂದು ಪ್ರಾಡಕ್ಟ್ನ ಹೊರಗೆ ತರೋಲ್ಲ ಬಟ್ ಆ ಈವೆಂಟ್ನ ಮುಗಿಸೋದಿದೆ ಅಲ್ಲ ಅದೇ ಅವನಿಗೆ ಪ್ರಾಜೆಕ್ಟ್ ಆಗಿರುತ್ತೆ ಆ್ಯಂಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏನಾದರೂ ಒಂದು ಸೈಂಟಿಫಿಕ್ ರಿಸರ್ಚ್ ನಡೀತಾ ಇರುತ್ತೆ ಹೊಸದನ್ನೇನೋ ಕಂಡು ಹಿಡಿತೀವಿ ಅದು ಕೂಡ ಒಂದು ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಸ್ನೇಹಿತರೆ ಇವು ಜನರಲ್ ಆಗಿರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಅಂದರೆ ಇನ್ನು ಇದನ್ನು ಬಿಟ್ಟರೆ ಇನ್ನು ಇನ್ ಟರ್ಮ್ಸ್ ಆಫ್ ನೀಡ್ ಆ್ಯಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್ ಆಧಾರದ ಮೇಲೆ ಪ್ರಾಜೆಕ್ಟ್ಸ್ಗಳನ್ನು ಮೂರು ಥರ ಡಿವೈಡ್ ಮಾಡಿದ್ದೀವಿ ಸೊ ನೀಡ್ ಅಂದ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್ ಅಂದರೆ ಇದನ್ನು ಎಷ್ಟು ಬೇಗ ನಾನು ಸ್ಪೀಡಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಪ್ರಾಜೆಕ್ಟ್ನ ಅದು ಯಾರ್ಯಾರಿಗೆ ರಿಕ್ವೈರ್ಡ್ ಇದೆ ಪ್ರಾಜೆಕ್ಟು ಎಷ್ಟು ಬೇಗ ಕಸ್ಟಮರ್ಸಿಗೆ ನಾವು ಕೊಡಬೇಕು ಅನ್ನೋ ಆಧಾರದ ಮೇಲೆ ಮೂರು ಥರ ಪ್ರಾಜೆಕ್ಟ್ಸ್ನ ನಾವೇನು ಮಾಡಿದ್ದೀವಿ ಅಂದರೆ ಡಿವೈಡ್ ಮಾಡಿದ್ದೀವಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ ಯಾವ್ಯಾವು ಅದು ಮೊಟ್ಟ ಮೊದಲನೇದಾಗಿ ನಾರ್ಮಲ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಎರಡನೇದು ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಮೂರನೇದು ಡಿಸಾಸ್ಟರ್ ಪ್ರಾಜೆಕ್ಟ್ಸ್ ಅಂದರೆ ಈ ಮೂರು ಥರದ ಪ್ರಾಜೆಕ್ಟ್ಸಿಗೆ ಏನು ಸರ್ ಡಿಫ್ರೆನ್ಸ್ ಅಂತ ಕೇಳ್ತೀರಾ ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದರೆ ಯೂಶ್ವಲಿ ಒಬ್ಬ ಕ್ಲೈಂಟ್ ಬಂದುಬಿಟ್ಟು ಒಬ್ಬ ವೆಂಡರ್ಗೆ ಅಥವಾ ಒಂದು ಕಂಪ್ನಿಗೆ ಅವನ ರಿಕ್ವೈರ್ಮೆಂಟ್ಸ್ನೆಲ್ಲ ಹೇಳ್ತಾನೆ ಆ ರಿಕ್ವೈರ್ಮೆಂಟ್ಸಿಗೆ ಸಾಕಷ್ಟು ಬಡ್ಜೆಟ್ ಮತ್ತು ಟೈಮ್ನ ನೆಗೋಷಿಯೇಟ್ ಮಾಡ್ತಾರೆ ಅದಾದಮೇಲೆ ಆ ಟೈಮಲ್ಲಿ ಆ ಕಂಪ್ನಿ ನಾರ್ಮಲಾಗಿ ಆ ಪ್ರಾಜೆಕ್ಟ್ನ ಮುಗಿಸಿ ಅವ್ನಿಗೆ ಕೊಟ್ಟರೆ ಅದನ್ನು ನಾರ್ಮಲ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಯೂಶ್ವಲಿ ಇಲ್ಲಿ ಏನಾಗುತ್ತೆ ಅಂದರೆ ಅಡಕ್ವೇಟ್ ಟೈಮ್ ಸಿಗುತ್ತೆ ಆ ಪ್ರಾಜೆಕ್ಟ್ನ ಮುಗಿಸೋದಕ್ಕೆ ಸಫಿಶಿಯೆಂಟ್ ಟೈಮ್ ಸಿಗುತ್ತೆ ಆಮೇಲೆ ಅದರಲ್ಲಿ ಅವನು ಆರಾಮಾಗಿ ಒಂದು ಸ್ವಲ್ಪ ಜನ ಸ್ಕಿಲ್ ಸೆಟ್ನ ಅಥವಾ ಸ್ವಲ್ಪ ಟೀಮ್ ಮೆಂಬರ್ಸ್ನ ಯೂಸ್ ಮಾಡಿಕೊಂಡು ಆ ಸಫಿಶಿಯಂಟ್ ಟೈಮಲ್ಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾನೆ ಆಮೇಲೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಅಲ್ಲಿ ಪ್ರೆಷರ್ ಇರೋದಿಲ್ಲ ಟೈಮು ಆರಾಮಾಗಿ ಸಿಗುತ್ತೆ ಹಾಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಆ ಥರದ ಪ್ರಾಜೆಕ್ಟ್ಸ್ಗಳಲ್ಲಿ ಇದನ್ನು ನಾರ್ಮಲ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಇನ್ನು ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಅಂತ ಬರ್ತವೆ ಕ್ರಾಶ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು ಅಂತೇಳಿದರೆ ನಾವು ಆಲ್ರೆಡಿ ಏನೋ ಒಂದು ಪ್ರಾಜೆಕ್ಟ್ ನಡೀತಾ ಇರುತ್ತೆ ಅದಾದ ಮೇಲೆ ಏನೋ ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್ ಬಂದ್ಬಿಡುತ್ತೆ ಅಥವಾ ಬೇಗ ಮುಗಿಸ್ಬೇಕು ಆ ಪ್ರಾಜೆಕ್ಟ್ನ ಅಂತ ಬರುತ್ತೆ ಏನಂತ ಕರಿತೀವಿ ಅಂದರೆ ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಟೈಮ್ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ಮತ್ತು ಆ ಟೈಮ್ ಕಡಿಮೆ ಇರೋದ್ರಿಂದ ಪ್ರೊಷರ್ ಜಾಸ್ತಿ ಇರುತ್ತೆ ಸೊ ಅವಾಗ ನಾವೇನು ಮಾಡಬೇಕಾಗುತ್ತೆ ಈ ನಾಲ್ಕು ತಿಂಗಳಲ್ಲಿ ಮುಗಿಸೋ ಪ್ರಾಜೆಕ್ಟ್ನ ಎರಡು ತಿಂಗಳಲ್ಲಿ ಮುಗಿಸಿ ಅಂತ ನಮಗೆ ಹೇಳಿದರೆ ಅವಾಗ ಹೆಂಗಾಗುತ್ತೆ ನಮಗೆ ಅವಾಗ ಏನು ಮಾಡಬೇಕಾಗುತ್ತೆ ನಾವು ಅಡಿಷ್ನಲ್ ಆಗಿರ್ತಕ್ಕಂಥ ರಿಸೋರ್ಸ್ಗಳನ್ನು ತರಬೇಕು ಆ ಪ್ರಾಜೆಕ್ಟ್ಗೆ ಹಾಕೋಬೇಕು ಸೊ ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್ಗಳನ್ನು ತಂದ್ಬಿಟ್ಟು ಆ ಪ್ರಾಜೆಕ್ಟ್ನ ಬೇಗ ಕಂಪ್ಲೀಟ್ ಮಾಡಬೇಕಾಗುತ್ತೆ ಆಮೇಲೆ ಆಗಿ ವರ್ಕ್ ಮಾಡಬೇಕಾಗುತ್ತೆ ಅಂತ ಅಂತೇಳಿದರೆ ಎಕ್ಸಾಂಪಲ್ ಈ ರೋಡ್ ಮಾಡ್ಬೇಕಾರೆ ನೋಡಿರ್ತೀರ ಈ ಕಡೆ ಏನೋ ಡಿಗ್ಗಿಂಗ್ ನಡೀತಾ ಇರುತ್ತೆ ಆ ಕಡೆ ಒಂದು ಜೆ ಸಿ ಪಿನಲ್ಲಿ ಏನೋ ಒಂದು ಮಣ್ಣು ತೆಗಿತಾ ಇರ್ತಾರೆ ಈ ಕಡೆ ಡಂಬಾರ್ ಹಾಕ್ತಾ ಇರ್ತಾರೆ ಸೊ ಈ ಥರದ್ದು ಪ್ಯಾರ್ಲಲ್ ಪ್ರೊಸೀಜರಲ್ಲಿ ನಾವು ವರ್ಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇನ್ ಟರ್ಮ್ಸ್ ಆಫ್ ಕಂಪ್ಯೂಟರ್ ಸೈನ್ಸಲ್ಲಿ ಹೇಳೋದಾದರೆ ಡೆವಲಪ್ಮೆಂಟ್ ಒಂದು ಕಡೆ ನಡೀತಾ ಇರುತ್ತೆ ಟೆಸ್ಟಿಂಗ್ ಒಂದು ಕಡೆ ನಡೀತಾ ಇರುತ್ತೆ ಸೊ ಆಮೇಲೆ ಇನ್ನೂ ಏನಾದರೂ ರಿಕ್ವೈರ್ಮೆಂಟ್ಸ್ಗಳನ್ನ ಅನಾಲಿಸ್ ಮಾಡೋದು ಡಿಸೈನ್ ಮಾಡೋದು ಒಂದು ಕಡೆ ನಡೀತಾ ಇರುತ್ತೆ ಈ ಥರ ಆಗಿ ವರ್ಕ್ ಮಾಡಿ ನಾವು ಆ ಪ್ರಾಜೆಕ್ಟ್ನ ಮುಗಿಸ್ಬೇಕಾಗತ್ತೆ ಸೊ ಈ ಈ ಥರದ ಪ್ರಾಜೆಕ್ಟ್ಸ್ಗಳಲ್ಲಿ ಯೂಶುವಲಿ ನಮಗೆ ಜಾಸ್ತಿ ಆಗಲ್ಲ ಅಂತೇಳ್ಬಿಟ್ಟು ಸಬ್ ಕಾಂಟ್ರಾಕ್ಟ್ನ ಜಾಸ್ತಿ ಕೊಡ್ತೀವಿ ಸಬ್ ಕಾಂಟ್ರಾಕ್ಟ್ ಅಂತೇಳಿದರೆ ಇನ್ನೊಂದು ಕಂಪ್ನಿ ಹೆಲ್ಪ್ ತೊಗೊಂಡು ನೀವೊಂದು ಸ್ವಲ್ಪ ಕೆಲಸ ಮಾಡಿಕೊಡಿ ಅಂತೇಳಿ ಅವರಿಗೆ ನಾವೇನು ಮಾಡ್ತಾ ಇರ್ತೀವಿ ಸಬ್ ಕಾಂಟ್ರಾಕ್ಟ್ ಕೊಡ್ತೀವಿ ಮೋಸ್ಟ್ ಆಫ್ ದ ಸಿವಿಲ್ ವರ್ಕ್ಸಲ್ಲಿ ಸಬ್ ಕಾಂಟ್ರಾಕ್ಟ್ನ ಜಾಸ್ತಿ ಕೊಡ್ತಾರೆ ಆಮೇಲೆ ಈವನ್ ಮೆಕ್ಯಾನಿಕಲಲ್ಲೂ ಕೂಡ ಯಾವುದೋ ಒಂದು ವೆಹಿಕಲ್ ಡಿಸೈನ್ ಮಾಡ್ತೀನಿ ನಾನು ಅಥವಾ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೆ ಅಲ್ಲಿ ಗೇರ್ ಸಿಸ್ಟಮ್ನ ಮಾಡಿಕೊಡ್ಲಿಕ್ಕೆ ಬೇರೆ ಕಂಪ್ನಿಗಳಿರ್ತವೆ ಅಥವಾ ಯಾವುದೋ ಒಂದು ಟೂಲ್ಸ್ಗಳನ್ನು ಮಾಡಲಿಕ್ಕೆ ಬೇರೆ ಕಂಪ್ನಿಗಳಿರ್ತವೆ ಆ ಥರ ಬೇರೆ ಬೇರೆ ಕಂಪ್ನಿಗಳಿಗೆ ಕಾಂಟ್ರಾಕ್ಟ್ನ ಕೊಟ್ಬಿಟ್ಟು ಈ ಕಂಪ್ನಿ ಏನು ಮಾಡುತ್ತೆ ಡೆವಲಪ್ ಮಾಡುತ್ತೆ ಪ್ರಾಜೆಕ್ಟ್ನ ಸೊ ಈ ಥರದ್ ವರ್ಕಿಗೆ ಕ್ರ್ಯಾಶ್ ಪ್ರಾಜೆಕ್ಟ್ ಅಂತ ಕರಿತೀವಿ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದರೆ ಏನು ಸರ್ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದರೆ ಇವು ಆಟೋಮೆಟಿಕ್ಕಾಗಿ ಅಥವಾ ಬೇಗನೆ ವಿತೌಟ್ ಎನಿ ಪ್ಲ್ಯಾನ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ಸಿಗೆ ಡಿಸಾಸ್ಟರ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ನೋಡೋದಾದರೆ ಮೊನ್ನೆ ನಮಗೆ ಕೋವಿಡ್ ಬಂತಲ್ಲ ಕೋವಿಡ್ ಬಂದಾಗ ನಮಗೆ ಪ್ಲ್ಯಾನ್ ಇರಲಿಲ್ಲ ಏನು ಅಂತೇಳಿದರೆ ಈ ಥರ ವ್ಯಾಕ್ಸಿನ್ ಬೇಕಾಗ್ಬೋದು ಅಂತೇಳಿ ಅಂಥ ಟೈಮಲ್ಲಿ ಒಂದು ಡಿಸಾಸ್ಟರ್ ಬರುತ್ತೆ ಕೋವಿಡ್ ಆಟೋಮೆಟಿಕ್ಕಾಗಿ ಇಡೀ ಪ್ರಪಂಚ ತುಂಬ ಬರುತ್ತೆ ಆ ಟೈಮಲ್ಲಿ ಸಡನ್ನಾಗಿ ಈ ಪ್ರಾಜೆಕ್ಟ್ಸ್ಗಳು ಸ್ಟಾರ್ಟ್ ಆಗ್ತವೆ ಏನೋ ರಿಸರ್ಚ್ ಪ್ರಾಜೆಕ್ಟ್ಸ್ ಏನೋ ಒಂದು ವ್ಯಾಕ್ಸಿನೇಷನನ್ನು ಕಂಡುಹಿಡಬೇಕಾಗಿರುತ್ತೆ ಆ ವ್ಯಾಕ್ಸಿನೇಷನ್ ಕಂಡುಹಿಡಿಯೋದಕ್ಕೆ ಈಗ ನೋಡಿ ಎಷ್ಟು ಪ್ರೆಷರ್ ಇರ್ಬೋದು ಅಂತ ಇದು ಯಾಕಂದರೆ ಏನೂ ಪ್ಲ್ಯಾನ್ ಇರಲಿಲ್ಲ ಸಡನ್ ಸಡನ್ನಾಗಿ ಇಡೀ ಪ್ರಪಂಚ ತುಂಬ ಕೋವಿಡ್ ಬಂದಿದೆ ಇಂಥ ಟೈಮಲ್ಲಿ ನಾವು ಒಂದು ರಿಸರ್ಚ್ ಪ್ರಾಜೆಕ್ಟ್ ನಡೀತಾ ಇದೆ ಅಥವಾ ಇನ್ನೊಂದೇನೋ ಪ್ರಾಜೆಕ್ಟ್ ಮಾಡಬೇಕಾಗಿದೆ ಎಷ್ಟೊಂದು ಅಪ್ಲಿಕೇಶನ್ಸ್ಗಳು ಕಂಪ್ಯೂಟ್ರಲ್ಲಿ ಅಪ್ಲಿಕೇಶನ್ಸ್ಗಳು ಬೇಕಾಗಿತ್ತು ಮೊಬೈಲಲ್ಲಿ ಅಪ್ಲಿಕೇಶನ್ ಡೆವಲಪ್ ಮಾಡಿದರು ಕೋವಿಡ್ ಟೈಮಲ್ಲಿ ಏನಕ್ಕೋಸ್ಕರ ಅಂತೇಳಿದರೆ ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಕೋವಿಡ್ ಬಂದವರು ಇದ್ದಾರಾ ಅಂತ ಈ ಥರದ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಏನಂತ ಪ್ರಾಜೆಕ್ಟ್ಸ್ಗಳನ್ನೇನಂತ ಕರಿತೀವಿ ಡಿಸಾಸ್ಟರ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಸೊ ನೋಡಿ ಇಲ್ಲಿ ಡ್ಯೂ ಟು ದ ಅನ್ಎಕ್ಸ್ಪೆಕ್ಟೆಡ್ ನ್ಯಾಚುರಲ್ ಕೆಲಾಮಿಟೀಸ್ ನಾವೇನಾದರೂ ಪ್ರಾಜೆಕ್ಟ್ ಮಾಡಿದರೆ ಅದನ್ನು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತೀವಿ ದ ಕ್ಯಾಪಿಟಲ್ ಕಾಸ್ಟ್ ವಿಲ್ ಗೋ ವೆರಿ ಹೈ ಅಂತೇಳಿದರೆ ತುಂಬ ಕಡಿಮೆ ಅವಧಿನಲ್ಲಿ ಜಾಸ್ತಿ ಜನ ರಿಸೋರ್ಸ್ ತಗೊಂಡು ನಾವು ವೇಸ್ಟ್ ಬಗ್ಗೆ ಥಿಂಕ್ ಮಾಡೋಂಗಿಲ್ಲ ಸೊ ನಮಗೇನು ಅಂದರೆ ಕಡಿಮೆ ಸ್ಪ್ಯಾನಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಹಾಗಾಗಿ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಬೇಕಾಗಿರುತ್ತೆ ಆ್ಯಂಡ್ ಮತ್ತು ಇದರಲ್ಲಿ ರೌಂಡ್ ದ ಕ್ಲಾಕ್ ದ ವರ್ಕ್ ಈಸ್ ಡನ್ ಅಟ್ ದ ಕನ್ಸ್ಟ್ರಕ್ಷನ್ ಅಂತ ಕರೀತಾರೆ ಒಂದು ಸಿವಿಲ್ ಎಕ್ಸಾಂಪಲ್ ಕೊಡೋದಾದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಾ ಇರ್ತಾರೆ ಅಗ್ಲೂ ರಾತ್ರಿ ಅಂತ ನೋಡದೆ ವರ್ಕ್ ಮಾಡಬೇಕಾಗತ್ತೆ ಸೊ ಈ ಥರದ ಏನಂತ ಕರಿತೀವಿ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ ನಿಮ್ಗೆ ಒಂದು ಐಡಿಯಾ ಬಂದಿರ್ಬೋದು ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದರೆ ನಾರ್ಮಲ್ ಟೈಮ್ ಇರುತ್ತೆ ನಾರ್ಮಲ್ ರಿಸೋರ್ಸಸ್ ಇರುತ್ತೆ ಸೊ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ ಆರಾಮಾಗಿ ಕೆಲಸ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಕೊಡ್ತೀವಿ ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ ರಿಕ್ವೈರ್ಸ್ ಅಡಿಷ್ನಲ್ ಟು ಗೇನ್ ದ ಟೈಮ್ ಅಂತೀವಿ ಅಂದರೆ ಪ್ರಾಜೆಕ್ಟ್ ನಡೀತಾ ಇದ್ದಾಗ ಏನಾದರೂ ಚೇಂಜಸ್ ಬರ್ಬೋದು ಅಥವಾ ಪ್ರಾಜೆಕ್ಟಿನ ಸ್ಟ್ರಕ್ಚರೇ ಚೇಂಜ್ ಆಗ್ಬೋದು ಅಂಥ ಪ್ರಾಜೆಕ್ಟು ಅಥವಾ ಪ್ರಾಜೆಕ್ಟ್ನ ಟೈಮ್ ಚೇಂಜ್ ಆಗ್ಬೋದು ಅಂಥ ಪ್ರಾಜೆಕ್ಟ್ನ ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಅಂತೀವಿ ಇಲ್ಲೂ ತುಂಬ ಸಬ್ ಕಾಂಟ್ರಾಕ್ಟ್ನ ಕೊಟ್ಬಿಟ್ಟು ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡೋದ್ರ ಮೂಲಕ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನು ಡಿಸಾಸ್ಟರ್ ಪ್ರಾಜೆಕ್ಟ್ಸ್ ಅಂದರೆ ಅರ್ತ್ವೇಕ್ ಆದಾಗಿರ್ಬೋದು ಪ್ರವಾಹಗಳು ಬಂದಾಗಿರ್ಬೋದು ಅಥವಾ ಈ ಥರ ಕೋವಿಡ್ಗಳು ಬಂದಾಗ ನ್ಯಾಚುರಲ್ ಕೆಲಾಮಿಟೀಸ್ ಬಂದಾಗ ಈ ಮಾಡಬೇಕಾದಂಥ ಏನಂತ ಕರಿತೀವಿ ಡಿಸಾಸ್ಟರ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ತುಂಬ ಕಡೆ ಪ್ರವಾಹಗಳು ಬಂದಾಗ ರೋಡ್ಗಳೆಲ್ಲ ಕೊಚ್ಕೊಂಡೋಗಿರ್ತವೆ ರೋಡ್ಗಳು ಏನಾಗಿರುತ್ತೆ ಅಂತೇಳಿದ್ರು ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಹೋಗ್ತಕ್ಕಂಥ ರೋಡ್ಗಳು ಬ್ಲಾಕ್ ಆಗಿರ್ತವೆ ಅಂಥ ಟೈಮಲ್ಲಿ ರೋಡ್ ಮಾಡಬೇಕು ಅಂದರೆ ಸೊ ಟೈಮ್ ಈಸ್ ವೆರಿ ಲೆಸ್ ಪ್ರೆಷರ್ ಈಸ್ ವೆರಿ ಹೈ ಅಂಥ ಟೈಮಲ್ಲಿ ಹೆಂಗೆ ಮಾಡ್ತೀಯಾ ಸೊ ಕೋರ್ಸ್ ಇಲ್ಲಿ ಕ್ವಾಲಿಟಿ ಏನಾಗಿರುತ್ತೆ ಕಡಿಮೆ ಇರುತ್ತೆ ಯೂಶ್ವಲಿ ಕ್ವಾಲಿಟಿ ಕಡಿಮೆ ಇರುತ್ತೆ ಅಂತ ನೆಕ್ಸ್ಟ್ ಸೊ ಈ ಥರದ ಪ್ರಾಜೆಕ್ಟ್ಗಳನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಒಂದು ಟೀಮ್ ಅಂತ ಇರುತ್ತೆ ಅಂತ ಹೇಳಿದ್ವಿ ಸೊ ಈ ಟೀಮ್ ಅಂತ ಇದ್ದ ಮೇಲೆ ಈ ಪ್ರಾಜೆಕ್ಟ್ ನೀಟಾಗಿ ಹೊರಗೆ ಬರಬೇಕು ನಮಗೆ ಕಡಿಮೆ ಕಾಸ್ಟಲ್ಲಿ ಮತ್ತು ಕಡಿಮೆ ಅವಧಿನಲ್ಲಿ ಹೊರಗೆ ಬರಬೇಕು ಅಂತ ಆದರೆ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟು ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಇಲ್ಲ ಅಂದರೆ ಎಕ್ಸಾಂಪಲ್ ಪ್ಲ್ಯಾನಿಂಗ್ ಅಂತ ಕರಿತೀವಿ ಈ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಏನಾಗುತ್ತೆ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಮನೆ ಕಟ್ಟಿಸ್ತಾ ಇರ್ತೀವಿ ನಾವು ಮೊದಲೇ ಪ್ಲ್ಯಾನ್ ಹಾಕ್ಕೊಳ್ಳೋದಿಲ್ಲ ಹಾಗೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏನೆಲ್ಲ ಆಗ್ಬೋದು ನೀವೇ ಥಿಂಕ್ ಮಾಡಿ ಸೊ ಏನೋ ಒಂದು ನಾನು ಅರ್ಧ ಮನೆ ಕಟ್ಟಿದ ಮೇಲೆ ನನಗೆ ಅನಿಸುತ್ತೆ ನಾನು ಈ ಥರ ಮಾಡಬಾರ್ದಾಗಿತ್ತು ಈ ಥರ ಮಾಡಬೇಕು ಅಂತ ಆವಾಗ ನಾನು ಏನಾದರೂ ಮನೇನ ಚೇಂಜ್ ಮಾಡೋಕ್ಕಾಗತ್ತಾ ಚೇಂಜ್ ಮಾಡೋಕ್ಕೋದ್ರೆ ಅಷ್ಟು ದಿನ ಮಾಡಿದಂಥ ಇನ್ವೆಸ್ಟ್ ಅಂಥ ಟೈಮು ಮತ್ತು ನನ್ನ ಮನಿ ವೇಸ್ಟ್ ಆಗೋಗುತ್ತೆ ಸೊ ಹಾಗಾಗಿ ಎಲ್ಲ ಪ್ರಾಜೆಕ್ಟ್ಸ್ಗಳಲ್ಲೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಮ್ಮ ಎಫರ್ಟನ್ನು ಟೈಮನ್ನು ಇನ್ವೆಸ್ಟ್ ಮಾಡಿರ್ತೀವಿ ಸೊ ನನಗೆ ಸರಿಯಾದ ಪ್ರಾಫಿಟ್ ಬರಬೇಕು ಸರಿಯಾಗಿ ವೇಸ್ಟೇಜನ್ನು ರೆಡ್ಯೂಸ್ ಮಾಡಬೇಕು ಅಂತಾದರೆ ನನಗೆ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್ ಅಥವಾ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅದಕ್ಕೆ ಹೇಳೋದು ಪ್ರಾಜೆಕ್ಟ್ ಎವ್ರಿ ಪ್ರಾಜೆಕ್ಟ್ಸಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಏನು ಸರ್ ಬೆನಿಫಿಟ್ಸು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡೋದ್ರಿಂದ ನಾನು ಪ್ಲ್ಯಾನಿಂಗ್ ಮಾಡೋದರಿಂದ ಒಂದು ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಿ ಪ್ರಾಜೆಕ್ಟ್ ಮಾಡೋದಕ್ಕೂ ವಿತೌಟ್ ಪ್ಲಾನಿಂಗು ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇಲ್ಲದೆ ನಾನು ಪ್ರಾಜೆಕ್ಟ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ ನಿಮಗೀಗಾಗಲೇ ಗೊತ್ತಾಗಿರ್ಬೋದು ಯಾವ ಪ್ರಾಜೆಕ್ಟಲ್ಲಿ ಒಂದು ನಾವು ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ತೀವಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟನ್ನು ಯೂಸ್ ಮಾಡಿರ್ತೀವಿ ಅಲ್ಲಿ ಕಡಿಮೆ ವೇಸ್ಟೇಜ್ ಆಗುತ್ತೆ ನನ್ನ ದುಡ್ಡು ಮತ್ತು ನನ್ನ ಸಮಯ ಇರ್ಬೋದು ರೀವರ್ಕು ಕಡಿಮೆ ಇರುತ್ತೆ ಪದೇ ಪದೇ ನಾನು ಆ ಮಾಡಿರೋವಂಥ ಕೆಲಸನ ರೀವರ್ಕ್ ಮಾಡೋದು ಸೇವ್ ಆಗುತ್ತೆ ಸೊ ಕಸ್ಟಮರ್ಗೆ ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡ್ಬೋದು ಅದಕ್ಕೋಸ್ಕರ ಅವನೇನಾಗ್ತಾನೆ ನಮ್ಮ ಮೇಲೆ ಸ್ಯಾಟಿಸ್ಫೈ ಆಗ್ತಾನೆ ಹೋಗಿ ಯಾವುದೋ ಒಂದು ಕಂಪ್ನಿ ಒಂದು ಏನೋ ಒಂದು ಪ್ರಾಡಕ್ಟ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡಿದ್ಮೇಲೆ ಆ ಕಸ್ಟಮರ್ ಇನ್ನೊಂದು ಸಲ ಅವನ ಹತ್ರ ಬರಬೇಕು ಅಂದರೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ನಾವು ಆ ಒಳ್ಳೆ ಪ್ರಾಡಕ್ಟ್ ಕೊಡೋದು ಯಾವಾಗ ಅಂತೇಳಿದರೆ ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡಿದಾಗ ಮಾತ್ರ ಸೊ ಹಾಗಾಗಿ ಇಂಪ್ರೂವ್ಡ್ ಎಫಿಷಿಯೆನ್ಸಿ ಬೆಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಆ್ಯಂಡ್ ದೆರ್ ಈಸ್ ಎ ಲಾಟ್ ಆಫ್ ಕಮ್ಯುನಿಕೇಷನ್ ಗ್ಯಾಪ್ ಏನಾಗುತ್ತೆ ಅಂತೇಳಿದರೆ ತುಂಬ ಟೀಮ್ಗಳು ವರ್ಕ್ ಮಾಡ್ತಾ ಇರ್ತವೆ ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇರೋದಿಲ್ಲ ಹಾಗಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅವ್ರ ನಡುವೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರ್ಬೋದು ಕಮ್ಯುನಿಕೇಷನನ್ನು ತಂದು ಕೊಡುತ್ತೆ ಯಾರ ನಡುವೆ ಸಪ್ಲೈಯರ್ಸ್ ಇರ್ಬೋದು ಕ್ಲೈಂಟ್ಸ್ಗಳಿರ್ಬೋದು ಇವರೆಲ್ಲರ ನಡುವೆ ಒಂದೊಳ್ಳೆ ಕಮ್ಯುನಿಕೇಷನ್ ಮತ್ತು ಕೋಆರ್ಡಿನೇಷನ್ನ ತಂದು ಕೊಡುತ್ತೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ಸ್ಗಳಿದಾವೆ ಏನಾದರೂ ರಿಸ್ಕ್ಗಳಿದಾವ ಮುಂದೆ ನನಗೆ ಇನ್ನೊಂದು ವಾರದಲ್ಲಿ ನನಗೇನಾದರೂ ಮಟೀರಿಯಲ್ ಶಾರ್ಟೇಜ್ ಆಗುತ್ತಾ ಅಥವಾ ಏನಾದರೂ ನನ್ನ ಎಂಪ್ಲಾಯ್ಸ್ಗಳು ಬಿಟ್ಟು ಹೋಗ್ತಾರಾ ಅನ್ನೋದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ತೀವಿ ಯಾವಾಗ ಅಂತೇಳಿದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಿದಾಗ ಸೊ ನೆಕ್ಸ್ಟ್ ಆಮೇಲೆ ನಾನು ಇಷ್ಟು ಈಗ ಅರ್ಧ ಪ್ರಾಜೆಕ್ಟ್ ಆದಾಗ ಎಷ್ಟು ದಿನ ಟೈಮ್ ತಗೊಂಡಿದ್ದೀನಿ ನಾನೇನು ಪ್ಲಾನ್ ಪ್ರಕಾರ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನ ಅಥವಾ ಏನಾದರೂ ಡಿಲೇ ಆಗಿದೆ ಅಥವಾ ತುಂಬ ಬೇಗ ಮಾಡ್ತಿದ್ದೀನ ಅಂತಕ್ಕಂಥ ಒಂದು ಸರ್ವೇನ ಮಾಡ್ಬೋದು ಅಥವಾ ಶೆಡ್ಯೂಲ್ನ ನೀಟಾಗಿ ಮಾನಿಟ್ರ್ ಮಾಡ್ಬೋದು ಮ್ಯಾನೇಜ್ಮೆಂಟ್ ಇದ್ದರೆ ಆ್ಯಂಡ್ ಎಷ್ಟು ಕೆಲಸ ಮುಗಿದಿದೆ ಇನ್ನೆಷ್ಟು ಕೆಲಸ ಮಾಡೋದಿದೆ ಅದನ್ನೆಲ್ಲ ಅವಾಗವಾಗ ನಾವು ಮೆಷರ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿದರೆ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಸರಿಯಾಗಿ ಟೆಕ್ನಿಕ್ನ ಬಳಸ್ಕೊಂಡು ಸರಿಯಾದ ಮೆಥಡ್ಸ್ಗಳನ್ನು ಬಳಸ್ಕೊಂಡು ಎಲ್ಲರ ನಡುವೆ ಒಂದು ಕೋಆರ್ಡಿನೇಷನ್ನು ಮತ್ತು ಕಮ್ಯುನಿಕೇಷನನ್ನು ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸ ಅಂತ ತಿಳ್ಕೊಬೋದು ನಾವು ಹಿಂಗೆ ಮಾಡೋದರಿಂದ ರೀವರ್ಕ್ ಕಡಿಮೆ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ವೇಸ್ಟೇಜ್ ಕಡಿಮೆ ಆಗುತ್ತೆ ಮತ್ತು ಕಸ್ಟಮರ್ಗೆ ಒಂದು ಒಳ್ಳೆ ಪ್ರೊ ಪ್ರಾಡಕ್ಟ್ನ ನಾವು ಕೊಡ್ತೀವಿ ಅದರಿಂದ ನಮಗೆ ಪ್ರಾಫಿಟ್ ಬರುತ್ತೆ ಸೊ ಇವೆಲ್ಲ ಅಡ್ವಾಂಟೇಜ್ ಇದ್ದಾವೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಈ ಪ್ರಾಜೆಕ್ಟ್ನ ಮಾಡುವಾಗ ಏನೆಲ್ಲ ಅಬ್ಸ್ಟೆಕಲ್ಸ್ ಬರ್ತವೆ ತೊಂದರೆಗಳು ಏನೇನು ಬರ್ತವೆ ಅಂತ ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನ ನಿಮಗೆ ಇಮ್ಯಾಜಿನೇಷನಿಗೆ ತೊಗೊಂಬರಿ ಯಾಕೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತೇಳಿದರೆ ಡಿ ಸಿ ಇ ಟಿಗೆ ಓದುವಾಗ ನೀವು ಬರೀ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಓದ್ತೀನಿ ಅಂದರೆ ಡೆಫಿನೆಟ್ಟಾಗಿ ನೀವು ಸಕ್ಸಸ್ ಆಗೋಲ್ಲ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಕಾನ್ಸೆಪ್ಟನ್ನ ನೀಟಾಗಿ ತಿಳ್ಕೊಂಬಿಟ್ರೆ ಅವ್ರು ಏನೇ ಕ್ವಶನ್ಸ್ ಕೊಟ್ಟರು ನಾವೇನು ಮಾಡ್ಬೋದು ಧೈರ್ಯವಾಗಿ ಆನ್ಸರ್ಸ್ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ನಾನು ಈ ಚಾಪ್ಟ್ರಲ್ಲಿ ಒಂದು ನೂರು ಕ್ವಶನ್ ಗಟ್ ಮಾಡ್ತೀನಿ ಅಂತ ಹೋದರೆ ಡೆಫಿನೆಟ್ಲಿ ನಿಮ್ಮ ಕೈಲಿ ಗಟ್ ಮಾಡೋಕ್ಕಾಗಲ್ಲ ನೀವು ಗಟ್ ಮಾಡಿದ ಕ್ವಶನ್ನೇ ಅಲ್ಲಿ ಬರೋದಿಲ್ಲ ಹಾಗಾಗಿ ಇರೋವಂಥ ಒಂದು ಏಳೆಂಟು ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಂಬಿಟ್ರೆ ಅವ್ನು ಏಳೆಂಟು ಕಾನ್ಸೆಪ್ಟ್ ಮೇಲೆ ಏನಾದರೂ ಕ್ವಶನ್ಸ್ ತೆಗೀಲಿ ಈಸಿಯಾಗಿ ನೀವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ಸ್ಗಳನ್ನ ನೀಟಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಬ್ಸ್ಟಾಕಲ್ಸ್ ಒಂದು ಪ್ರಾಜೆಕ್ಟ್ ಮಾಡುವಾಗ ಏನೆಲ್ಲ ಅಬ್ಸ್ಟಾಕಲ್ಸ್ ಬರ್ಬೋದು ಜಸ್ಟ್ ಥಿಂಕ್ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ನೋಡಿದ್ದೀವಿ ಏನೆಲ್ಲ ತೊಂದರೆಗಳು ಬರ್ತವೆ ಪ್ರಾಜೆಕ್ಟ್ಸಿಗೆ ಅಂತ ಎಂಟು ಜನ ಸೇರಿಕೊಂಡು ಮೂರು ತಿಂಗಳಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕೆ ಎಂಟು ಜನ ರಿಸೋರ್ಸ್ ಸಾಕು ಅಂತ ಮಿಡ್ಲಲ್ಲಿ ಎಷ್ಟೋ ಒಂದು ಇಬ್ಬರು ಮೂವರು ಜನ ಎಂಪ್ಲಾಯ್ಸ್ಗಳು ಬಿಟ್ಟು ಹೋಗ್ಬೋದು ಕಂಪ್ನಿನ ಸೊ ಅವಾಗ ನಾನು ಈ ಪ್ರಾಜೆಕ್ಟ್ ಮುಗಿಸೋಕ್ಕಾಗಲ್ಲ ಅಥವಾ ಏನೋ ಒಂದು ಮುಂದಿನ ತಿಂಗಳಲ್ಲಿ ಸಡನ್ನಾಗಿ ಏನೋ ಒಂದು ಸ್ಟ್ರೈಕ್ ಆಗ್ಬೋದು ಅಥವಾ ಏನೋ ಒಂದು ಈ ಥರ ಕೋವಿಡ್ ಥರ ಸಿಚುವೇಶನ್ ಬರ್ಬೋದು ಆವಾಗ ಪ್ರಾಜೆಕ್ಟ್ನ ಮುಗಿಸೋಕ್ಕಾಗಲ್ಲ ಸೊ ಇಡೀ ನಮ್ಮ ಆರ್ಗನೈಜೇಷನ್ನಲ್ಲೇ ಏನೋ ಒಂದು ಲಾಸ್ ಆಗಿಬಿಟ್ಟು ನಮ್ಮ ಆರ್ಗನೈಜೇಷನಲ್ಲಿರೋ ಟೀಮ್ಗಳನ್ನೇ ಏನಾದ್ರೂ ರೀಸ್ಟ್ರಕ್ಚರ್ ಮಾಡ್ಬೋದು ಇಲ್ಲಿ ವರ್ಕ್ ಮಾಡೋರನ್ನ ಅಲ್ಲಿಗೆ ಹಾಕೋದು ಅಲ್ಲಿ ವರ್ಕ್ ಮಾಡೋರನ್ನ ಇಲ್ಲಿಗೆ ಹಾಕೋದು ಮಾಡ್ಬೋದು ಆಮೇಲೆ ಇನ್ನೂ ಅನೇಕ ಸಮಸ್ಯೆಗಳು ಬರ್ತವೆ ಟೆಕ್ನಾಲಜಿ ಏನೋ ಚೇಂಜ್ ಆಗ್ಬೋದು ಸ್ಕಿಲ್ಡ್ ಇರೋದಂಥ ಪರ್ಸನ್ಗಳು ನನ್ನ ಪ್ರಾಜೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಒಬ್ಬ ಪರ್ಸನ್ನು ಕಂಪ್ನಿನೇ ಬಿಟ್ಟು ಹೋಗ್ಬೋದು ಸೊ ಇವೆಲ್ಲ ಡಿಫಿಕಲ್ಟೀಸ್ ಇರ್ತವೆ ಈ ಡಿಫಿಕಲ್ಟೀಸ್ನ ಏನಂತ ಕರಿತೀವಿ ಅಬ್ಸ್ಟಕಲ್ಸ್ ಅಂತ ಕರಿತೀವಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ತೊಂದರೆ ಮಾಡ್ತಕ್ಕಂಥ ಏನೇ ಆ್ಯಕ್ಟಿವಿಟೀಸ್ ಆದರೂ ಅವನೇನಂತ ಕರಿತೀವಿ ನಾವು ಅಬ್ಸ್ಟಕಲ್ಸ್ ಅಂತ ಕರಿತೀವಿ ಸೊ ನಾನಿಲ್ಲಿ ಲಿಸ್ಟ್ ಮಾಡಿರೋದ್ರಲ್ಲಿ ಪ್ರಾಜೆಕ್ಟ್ ಡಿಫಿಕಲ್ಟೀಸ್ ನಾವು ಪ್ರಾಜೆಕ್ಟ್ನ ನಾನು ಮುಂಚೆ ಹಂಗೆ ಅಂದ್ಕೊಂಡಿರಲ್ಲ ನಾನೀಗ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಗೊತ್ತಾಗುತ್ತೆ ಇದು ತುಂಬ ಡಿಫಿಕಲ್ಟ್ ಇದೆ ಅಂತ ಸೊ ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೆ ಯಾವುದೋ ಒಂದು ವೆಬ್ಸೈಟ್ ಮಾಡಿಕೊಡೋಣ ಅಂತ ಹೊರಟಿದ್ದೀನಿ ಆಮೇಲೆ ಗೊತ್ತಾಯ್ತು ನನಗೆ ಅವ್ರು ಹೇಳಿರೋ ರಿಕ್ವೈರ್ಮೆಂಟಿಗೆ ನನ್ನ ಕೈಲಿ ಇಲ್ಲ ಸೊ ನಾಲ್ಕು ಜನ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಆ ನಾಲ್ಕು ಜನಕ್ಕೆ ಆಗ್ತಾಯಿಲ್ಲ ಅಂತ ಈ ಥರ ಡಿಫಿಕಲ್ಟಿ ಬರ್ಬೋದು ಸೊ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ನ ಅವರು ಮಿಡ್ಲಲ್ಲಿ ಕ್ಲೈಂಟ್ ಏನು ಮಾಡಿಬಿಡ್ತಾರೆ ಪ್ರಾಜೆಕ್ಟ್ನೇ ಚೇಂಜ್ ಮಾಡಿಬಿಡ್ತಾರೆ ಅಥವಾ ಏನೋ ಹೊಸದು ಬೇಕು ನನಗೆ ಈ ಥರ ಮಾಡು ಈ ಥರ ಮಾಡು ಅಂತ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ನ ಕೊಡ್ತಾರೆ ಅದನ್ನು ಚೇಂಜ್ ಇನ್ ಪ್ರಾಜೆಕ್ಟ್ ಅಂತೀವಿ ನಾನು ಯಾವುದೋ ಒಂದು ಟೆಕ್ನಾಲಜಿ ಅಥವಾ ಏನೋ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ ಅಷ್ಟೊತ್ತಿಗೆ ಅವ್ನು ಬೇರೆ ಟೆಕ್ನಿಕ್ ಯೂಸ್ ಮಾಡೋ ಅಥವಾ ಟೆಕ್ನಾಲಜಿ ಯೂಸ್ ಮಾಡು ಅಂತ ಹೇಳ್ಬೋದು ರಿಕ್ವೈರ್ಮೆಂಟ್ಸ್ಗಳೇ ಚೇಂಜ್ ಆಗ್ಬೋದು ಸೊ ಇವನ್ನೆಲ್ಲದನ್ನು ಏನಂತ ಕರಿತೀವಿ ಅಬ್ಸ್ಟಕಲ್ಸ್ ಅಂತ ಕರಿತೀವಿ ನಮ್ಮ ಆರ್ಗನೈಸೇಷನ್ನೇ ರೀಸ್ಟ್ರಕ್ಚರ್ ಆಗ್ಬೋದು ಅಂದರೆ ಅಲ್ಲಿರ್ತಕ್ಕಂಥ ಟೀಮಿನ ಮೆಂಬರ್ಸ್ನ ನನ್ನ ಪ್ರಾಜೆಕ್ಟ್ಗೆ ಹಾಕೋದು ನನ್ನ ಪ್ರಾಜೆಕ್ಟಲ್ಲಿರೋರನ್ನ ಇನ್ನೊಂದು ಪ್ರಾಜೆಕ್ಟ್ಗೆ ಹಾಕೋದು ಆವಾಗ ಕೋಆರ್ಡಿನೇಷನ್ ಇರುತ್ತಾ ಮುಂಚೆ ನನ್ನ ಟೀಮ್ ಅಂದರೆ ನನಗೆ ಗೊತ್ತಿತ್ತು ಯಾರು ಏನು ಕೆಲಸ ಮಾಡ್ತಾರೆ ಅಂತ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಆದರೆ ಯಾವಾಗ ಈ ರೀಸ್ಟ್ರಕ್ಚರ್ ಆಗುತ್ತೆ ಕೋಆರ್ಡಿನೇಷನ್ ಇರೋದಿಲ್ಲ ಅವ್ರ ಸ್ಕಿಲ್ ಸೆಟ್ಗಳು ಗೊ ಗೊತ್ತಿರೋದಿಲ್ಲ ಹಾಗಾಗಿ ಅದು ಒಂದು ಅಬ್ಸ್ಟಾಕಲ್ ಆಗ್ಬೋದು ಪ್ರಾಜೆಕ್ಟ್ಗೆ ರಿಸ್ಕ್ಗಳು ಬರ್ಬೋದು ರಿಸ್ಕ್ ಅಂದರೆ ನಾವು ಪ್ಲ್ಯಾನ್ ಮಾಡಿರಲ್ಲ ಆದರೆ ಅವ್ ಏನಾಗುತ್ತೆ ಅಂತೇಳಿದರೆ ಪ್ಲ್ಯಾನ್ ಮಾಡದೆ ಅನ್ಸರ್ಟೈನ್ ಆಗಿ ಬರ್ತಕ್ಕಂಥ ಕೆಲವು ಘಟನೆಗಳು ಅಂತ ನಾನು ಆಗ್ಲೇ ಹೇಳಿದಂಗೆ ಮೇ ಬಿ ಕೋವಿಡ್ ಬರೋದು ಒಂದು ರಿಸ್ಕ್ ಅದನ್ನ ಯಾರಾದರೂ ಪ್ಲ್ಯಾನ್ ಮಾಡೋಕ್ಕಾಗುತ್ತಾ ಆ ಪ್ಲ್ಯಾನ್ ಮಾಡಿರೋಲ್ಲ ಸೊ ಅಥವಾ ನನ್ನ ಟೀಮಲ್ಲಿರ್ತಕ್ಕಂಥ ಎಷ್ಟು ಕೆಲವು ಮೆಂಬರ್ಸ್ಗಳು ಕಂಪ್ನಿನೇ ಬಿಟ್ಬಿಟ್ಟು ಬೇರೆ ಕಂಪ್ನಿ ಜಾಯ್ನ್ ಆಗ್ಬೋದು ಸೊ ಅದು ಒಂದು ರಿಸ್ಕು ಈ ಥರದ ಘಟನೆಗಳನ್ನು ರಿಸ್ಕ್ ಅಂತ ಕರಿತೀನಿ ಆಮೇಲೆ ಚೇಂಜಸ್ ಇನ್ ಅಡ್ವಾನ್ಸ್ ಪ್ಲಾನಿಂಗ್ ಆ್ಯಂಡ್ ಪ್ರೈಸಿಂಗ್ ನಾವೇನು ಮುಂಚೆ ಪ್ಲ್ಯಾನ್ ಮಾಡಿರ್ತೀವಿ ಮತ್ತು ಪ್ರೈಸ್ ಕೋಟ್ ಮಾಡಿರ್ತೀವಿ ಈ ಪ್ರಾಜೆಕ್ಟ್ನ ಮುಗಿಸೋದಕ್ಕೆ ಒಂದು ರೋಡ್ ಮಾಡಬೇಕು ಅಂತ ಆದರೆ ನಾನು ಎಷ್ಟೋ ಕೋಟಿಗೆ ಅದನ್ನು ಪ್ಲ್ಯಾನ್ ಮಾಡಿರ್ತೀನಿ ಆದರೆ ನಂತರದ ದಿನದಲ್ಲಿ ರಿಕ್ವೈರ್ಮೆಂಟು ಚೇಂಜ್ ಆಗುತ್ತೆ ಪ್ಲ್ಯಾನು ಚೇಂಜ್ ಆಗುತ್ತೆ ಮತ್ತು ಪ್ರೈಸ್ ಕೂಡ ಚೇಂಜ್ ಆಗುತ್ತೆ ಸೊ ಅದು ಕೂಡ ನಮ್ಮ ಪ್ರಾಜೆಕ್ಟ್ಗೆ ಏನಾಗುತ್ತೆ ಆಗುತ್ತೆ ಅಂಥೇಳಿ ಸೊ ಇಷ್ಟೊಂದೆಲ್ಲ ತೊಂದರೆಗಳಿರ್ತವೆ ಒಂದು ಪ್ರಾಜೆಕ್ಟ್ನ ಮುಗಿಸುವಾಗ ಅಂತ ಹಾಗಾದರೆ ಸ್ನೇಹಿತರೆ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ಈ ವಿಷಯಗಳ ಮೇಲೆ ಡಿ ಸಿ ಇ ಟಿನಲ್ಲಿ ಏನು ಕ್ವಶನ್ಸ್ನ ಕೇಳಬಹುದು ಯಾವ ರೀತಿ ಕ್ವೆಶನ್ಸ್ನ ಕೇಳ್ಬೋದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ಸಲ ನೋಡಿ ಮೊಟ್ಟ ಮೊದಲನೇದಾಗಿ ಈ ಸಿಲಬಸ್ ಬರ್ತಾ ಇರೋದು ಡಿ ಸಿ ಇ ಟಿನಲ್ಲಿ ಪ್ರತಿ ಸಲ ಸೈನ್ಸು ಮ್ಯಾಥ್ಸು ಮತ್ತು ನಿಮ್ಮ ಬ್ರಾಂಚಿನ ಕೋರ್ಸ್ ಸಬ್ಜೆಕ್ಟ್ಸ್ಗಳು ಇರ್ತಾ ಇದ್ವು ಆದರೆ ಈ ಸಲ ಮಾತ್ರ ಎಲ್ಲ ಬ್ರಾಂಚ್ಗೂ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳನ್ನು ಮಾತ್ರ ಇಟ್ಟಿದ್ದಾನೆ ಅವು ಫಸ್ಟ್ ಇಯರಲ್ಲಿ ಕಲ್ತಂಥ ಸಬ್ಜೆಕ್ಟ್ಸ್ಗಳು ಇದ್ರ ಮೇಲೆ ಈಸಿ ಕ್ವೆಶನ್ಸ್ ಬರ್ತವೆ ಕೇವಲ ಡೆಫಿನಿಷನ್ಸ್ಗಳ ಮೇಲೆ ಡೈರೆಕ್ಟ್ ಸೆಂಟೆನ್ಸ್ಗಳ ಮೇಲೆ ಡೈರೆಕ್ಟ್ ಫಾರ್ಮುಲಾಗಳನ್ನು ಓದ್ಕೊಂಡು ಹೋದರೆ ಸಾಕು ತುಂಬ ವರ್ಕಿಂಗ್ ವರ್ಕಿಂಗ್ ಎಕ್ಸ್ಪ್ಲನೇಷನ್ ಇರ್ಬೋದು ಅಥವಾ ಇನ್ಡೆಪ್ ನಾಲೆಡ್ಜ್ ಏನು ಬೇಕಾಗಲ್ಲ ಸೊ ಇದ್ರದ್ದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು ಈ ಸಲ ಡಿ ಸಿ ಇ ಟಿನಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಏನೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಒನ್ ಬೈ ಒನ್ ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ವಿತ್ ರೆಸ್ಪೆಕ್ಟ್ ಟು ದ ನೀಡ್ ಆ್ಯಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್ ವಿಚ್ ಈಸ್ ನಾಟ್ ದ ಟೈಪ್ ಆಫ್ ದ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ ಫಸ್ಟ್ ಆಪ್ಷನ್ ನಾರ್ಮಲ್ ಪ್ರಾಜೆಕ್ಟ್ ರಿಸ್ಕಿ ಪ್ರಾಜೆಕ್ಟ್ ಕ್ರ್ಯಾಶ್ ಪ್ರಾಜೆಕ್ಟ್ ಡಿಸಾಸ್ಟರ್ ಪ್ರಾಜೆಕ್ಟ್ ನೋಡಿ ಟೈಪ್ ನೀಡ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಸ್ಪೀಡ್ ಸಾರಿ ನೀಡ್ ಆ್ಯಂಡ್ ಸ್ಪೀಡ್ ಆಧಾರದ ಮೇಲೆ ನಾವು ಪ್ರಾಜೆಕ್ಟ್ಸ್ಗಳನ್ನ ಎಷ್ಟು ಥರ ಡಿವೈಡ್ ಮಾಡಿದ್ದೀವಿ ಮೂರು ಥರ ಡಿವೈಡ್ ಮಾಡಿದ್ದೀವಿ ಅದರಲ್ಲಿ ಇಲ್ಲಿರೋ ನಾಲ್ಕು ಆಪ್ಷನಲ್ಲಿ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ದ ಆಪ್ಷನ್ ಬಿ ಈಸ್ ಕರೆಕ್ಟ್ ರಿಸ್ಕಿ ಪ್ರಾಜೆಕ್ಟ್ ಇನ್ನು ಮೂರು ಆಪ್ಷನ್ಸ್ ಏನಿದಾವೆ ನಾರ್ಮಲ್ ಪ್ರಾಜೆಕ್ಟ್ ಕ್ರ್ಯಾಶ್ ಪ್ರಾಜೆಕ್ಟ್ ಡಿಸಾಸ್ಟರ್ ಪ್ರಾಜೆಕ್ಟ್ ಅನ್ನೋದು ಮೂರು ಟೈಪ್ ಆಫ್ ಪ್ರಾಜೆಕ್ಟ್ಸ್ ಬಟ್ ರಿಸ್ಕಿ ಪ್ರಾಜೆಕ್ಟ್ ಅಂತ ಇಲ್ಲ ಸೆಕೆಂಡ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಅಬ್ಸ್ಟಕಲ್ ಟು ದ ಪ್ರಾಜೆಕ್ಟ್ ಈಗ ತಾನೇ ನೋಡಿದ್ದೀವಿ ಪ್ರಾಜೆಕ್ಟ್ಗೆ ಅಬ್ಸ್ಟಕಲ್ ತೊಂದರೆ ಮಾಡ್ಬೋದಾದಂಥ ಸಂಗತಿ ಯಾವುದು ಅಂತ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಅಬ್ಸ್ಟಕಲ್ ಟು ದ ಪ್ರಾಜೆಕ್ಟ್ ಚೇಂಜ್ ಇನ್ ಟೆಕ್ನಾಲಜಿ ಆರ್ಗನೈಸೇಷನ್ ರೀಸ್ಟ್ರಕ್ಚರ್ ಪ್ರಾಜೆಕ್ಟ್ ರಿಸ್ಕ್ ಆ್ಯಂಡ್ ಆಲ್ ಆಫ್ ದ ಅಬೋ ಅಂತ ಇದೆ ಯಾವುದು ಅಂತ ಹೇಳ್ತೀರಾ ನೋಡೋಣ ಟೆಕ್ನಾಲಜಿ ಚೇಂಜ್ ಆದರೆ ಪ್ರಾಜೆಕ್ಟಿಗೆ ತೊಂದರೆ ಆಗುತ್ತೆ ಆರ್ಗನೈಜೇಷನ್ ರೀಸ್ಟ್ರಕ್ಚರ್ ಆದರೆ ಪ್ರಾಜೆಕ್ಟಿಗೆ ತೊಂದರೆ ಆಗುತ್ತೆ ಪ್ರಾಜೆಕ್ಟ್ಗೆ ಏನಾದ್ರು ರಿಸ್ಕ್ ಬಂದರೆ ಡೆಫಿನೆಟ್ಲಿ ಪ್ರಾಜೆಕ್ಟಿಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಆಲ್ ದೀಸ್ ತ್ರೀ ಆರ್ ರಿಸ್ಕ್ ಆರ್ ಅಬ್ಸ್ಟಕಲ್ ಟು ದ ಪ್ರಾಜೆಕ್ಟ್ ನೆಕ್ಸ್ಟ್ ಥರ್ಡ್ ಕ್ವಶನ್ ದ ಪರ್ಸನ್ ಟು ಹೂಮ್ ದ ಪ್ರಾಜೆಕ್ಟ್ ಈಸ್ ಇಂಟೆಂಡೆಡ್ ಟು ಡೂ ಈಸ್ ಕಾಲ್ಡ್ ದ ಪರ್ಸನ್ ಟು ಹೂಮ್ ದ ಪ್ರಾಜೆಕ್ಟ್ ಈಸ್ ಇಂಟೆಂಡೆಡ್ ಟು ಡೂ ಈಸ್ ಕಾಲ್ಡ್ ಆಸ್ ಯಾರಿಗೆ ನಾವು ಒಂದು ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಏನಂತ ಕರಿತೀವಿ ಯಾರಿಗೆ ಕೊಡ್ತೀವಲ್ಲ ಅವ್ನಿಗೆ ಏನಂತ ಕರಿತೀವಿ ಟೀಮ್ ಲೀಡ್ ಅಂತೀವ ಕ್ಲೈಂಟ್ ಅಂತೀವ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತೀವಾ ಕನ್ಸಲ್ಟೆಂಟ್ ಅಂತೀವಾ ಆಪ್ಷನ್ ಬಿ ಈಸ್ ಕರೆಕ್ಟ್ ಯಾರಿಗೆ ನಾವು ಪ್ರಾಜೆಕ್ಟ್ನ ಕೊಡ್ತೀವೋ ಅವರಿಗೆ ನಾವು ಕ್ಲೈಂಟ್ ಅಂತ ಕರಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಫೋರ್ತ್ ಕಶನನ್ನು ನೋಡೋಣ ಯಾವ್ಯಾವ ಟೈಪಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ಇಲ್ಲಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನು ಸಹ ತೆಗೆದುಬಿಟ್ಟು ನನ್ನ ಅನುಭವದಲ್ಲಿರ್ತಕ್ಕಂಥ ಏನೆಲ್ಲ ಟ್ವಿಸ್ಟ್ ಮಾಡ್ಬೋದು ಮತ್ತು ಯಾವ ರೀತಿಯೆಲ್ಲ ಕ್ವೆಶನ್ಸ್ ಕೊಡ್ಬೋದು ಅನ್ನೋದ್ರ ಮೇಲೆ ಈ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಈ ಯಾವುದೇ ರೀತಿ ಕ್ವಶನ್ಸ್ ಕೊಟ್ಟರು ನೀವು ಅಟೆಂಡ್ ಮಾಡ್ತೀರಾ ಆದರೆ ಬರೀ ಕ್ವಶನ್ಸ್ನ ಓದ್ಕಂಡು ಹೋದರೆ ನಿಮಗೆ ಅಟೆಂಡ್ ಮಾಡ್ತೀರಾ ಅಂತಕ್ಕಂಥದ್ದು ನಾನು ಹೇಳಲಾರೆ ಓಕೆ ಸೊ ಹಾಗಾಗಿ ನೂರು ಕ್ವಶನ್ಸ್ನ ಗಟ್ ಮಾಡೋದಕ್ಕಿಂತ ಮೊದಲು ಈ ಕಾನ್ಸೆಪ್ಟ್ನ ಓದ್ಕೊಂಬಿಡಿ ಸೊ ಕ್ವಶನ್ಸ್ಗಳು ಈಸಿ ಆಗ್ತವೆ ವಿಚ್ ಈಸ್ ನಾಟ್ ಎ ಫೀಚರ್ ಆಫ್ ದ ಪ್ರಾಜೆಕ್ಟ್ ನಾವು ಫೀಚರ್ಸ್ಗಳನ್ನು ನೋಡಿದ್ದೀವಿ ಪ್ರಾಜೆಕ್ಟ್ ಫೀಚರ್ಸ್ ಅಂದರೆ ಏನು ಅಂತ ಯಾವೆಲ್ಲ ಫೀಚರ್ಸ್ಗಳಿದ್ರೆ ಅದನ್ನು ಪ್ರಾಜೆಕ್ಟ್ ಅಂತ ಕರಿತೀವಿ ಅಂತ ಡಿಸ್ಕಸ್ ಮಾಡಿದ್ದೀವಿ ಹಾಗಾದರೆ ಇದರಲ್ಲಿ ಯಾವುದು ಅಲ್ಲ ಪ್ರಾಜೆಕ್ಟ್ನ ಫೀಚರ್ ಯಾವುದು ಅಲ್ಲ ಅಂತ ಕೇಳ್ತಿದ್ದಾನೆ ಇಟ್ ರಿಕ್ವೈರ್ಸ್ ಸೆಟ್ ಆಫ್ ರಿಸೋರ್ಸಸ್ ಎಸ್ ದಟ್ ಈಸ್ ದ ಫೀಚರ್ ಆಫ್ ಪ್ರಾಜೆಕ್ಟ್ ಕೆನ್ ಬಿ ಕಂಪ್ಲೀಟ್ ವಿತೌಟ್ ಎನಿ ರಿಸ್ಕ್ ಅಂಡ್ ಅನ್ಸರ್ಟೆನಿಟಿ ಪ್ರಾಜೆಕ್ಟ್ನ ರಿಸ್ಕ್ ಮತ್ತು ಅನ್ಸರ್ಟನಿಟಿ ಇಲ್ಲದೆ ಕಂಪ್ಲೀಟ್ ಮಾಡ್ಬೋದಾ ನೋ ಪ್ರಾಜೆಕ್ಟ್ ಅಂದಮೇಲೆ ರಿಸ್ಕ್ ಮತ್ತು ಅನ್ಸರ್ಟಿನಿಟಿ ಇದ್ದೇ ಇರುತ್ತೆ ಹಾಗಾದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಸೊ ನೋಡೋಣ ಮುಂದೆ ಇನ್ನು ಯಾವುದಾದ್ರೂ ಇದಾವ ಅಂತ ನೀಡ್ಸ್ ಟೀಮ್ ವರ್ಕ್ ಎಸ್ ಪ್ರಾಜೆಕ್ಟ್ ಕ್ಯಾನ್ ಬಿ ಡನ್ ಇನ್ ಟೀಮ್ And have definite goals and objectives. Yes, this is also feature of project. The project goals objects, option B is correct. Next question: A work plan which is scientifically devised with the right man for right work at the right time to achieve a specific objective within a certain set of time frame is called as. Nodi.

ಅಲ್ಲಿ ರೈಟ್ ಪ್ಲೇಸಲ್ಲಿ ರೈಟ್ ಪರ್ಸನ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಹಾಗಾದರೆ ಅದನ್ನ ಏನಂತ ಕರಿತೀವಿ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಜೆಕ್ಟ್ ಇಟ್ ಈಸ್ ಅನದರ್ ಡೆಫಿನಿಷನ್ ಆಫ್ ಪ್ರಾಜೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಇದನ್ನು ಏನಂತ ಕರಿತೀವಿ ಪ್ರಾಜೆಕ್ಟ್ ಅಂತ ಕರಿತೀವಿ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಬೇರೆ ಥರ ಡೆಫಿನಿಷನ್ ಇತ್ತು ಇಲ್ಲಿ ಬೇರೆ ಥರ ಡೆಫಿನಿಷನ್ ಕೊಟ್ಟಿದ್ದಾನೆ ಬಟ್ ಎರಡರದು ಅರ್ಥ ನೋಡ್ಬೇಕು ನೀವು ಅರ್ಥ ಮಾಡ್ಕೊಂಡ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲೊಂದು ಟೈಮ್ ಫ್ರೇಮ್ ಇದೆ ಇಲ್ಲೊಂದು ಟೀಮ್ ಇದೆ ಇಲ್ಲೊಂದು ಸೆಟ್ ಆಫ್ ಸ್ಕಿಲ್ ಸೆಟ್ ಇರ್ತಕ್ಕಂಥ ಮನುಷ್ಯರು ವರ್ಕ್ ಮಾಡ್ತಿದ್ದಾರೆ ಮತ್ತು ಒಂದು ಆಬ್ಜೆಕ್ಟಿವ್ ಇದೆ ಹಾಗಾಗಿ ಇದನ್ನೇನಂತ ಕರಿತೀವಿ ಪ್ರಾಜೆಕ್ಟ್ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಅಕೌಂಟಿಂಗ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಅಕೌಂಟಿಂಗ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರಾಡಕ್ಟ್ ಪ್ರೋಸೆಸ್ ಆಪ್ರೇಷನ್ ಆಬ್ಜೆಕ್ಟಿವ್ಸ್ ಯಾರಾದರೂ ಹೇಳ್ತೀರಾ ಇದೇನು ಪ್ರಾಡಕ್ಟ್ಗೆ ಎಕ್ಸಾಂಪಲ್ಸು ಈ ಎಲ್ಲ ಪ್ರೊಡಕ್ಷನ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಅಥವಾ ಅಕೌಂಟಿಂಗ್ ಅನ್ನೋದು ಅಥವಾ ಪ್ರೋಸೆಸ್ಸಿಗೆ ಎಕ್ಸಾಂಪಲ್ಲು ಆಪ್ರೇಷನ್ನು ಅಬ್ಜೆಕ್ಟಿವ್ಸು ನಾವಿನ್ನೂ ಈ ವಿಡಿಯೋದಲ್ಲಿ ಅದನ್ನು ಡಿಸ್ಕಸ್ ಮಾಡಿಲ್ಲ ಫ್ರೆಂಡ್ಸ್ ಈ ಎಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಫ್ ಆಪ್ರೇಷನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಎಕ್ಸಾಂಪಲ್ಸ್ ಫಾರ್ ಆಪ್ರೇಷನ್ಸ್ ಇದು ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಸೆಷನ್ ಟೂದಲ್ಲಿ ನಾನು ಇದನ್ನು ಕವರ್ ಮಾಡ್ತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ನೆಕ್ಸ್ಟ್ ವಿಡಿಯೋನೂ ನೋಡಿ ಅದರಲ್ಲೂ ಕೂಡ ಈ ಆಪ್ರೇಷನ್ಸು ಪ್ರೋಸೆಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ನಾಲೆಡ್ಜ್ ಸ್ಕಿಲ್ಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್

ನಾನು ಮೊದಲನೇ ಯೂನಿಟ್ನಲ್ಲಿ ಅರ್ಧ ಭಾಗ ಮುಗಿಸಿದ್ದೀನಿ ಸೊ ಅದರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಡೆಫ್ನೆಟ್ಟಾಗಿ ನೀವು ಇಷ್ಟು ವೀಡಿಯೋದಲ್ಲಿರ್ತಕ್ಕಂಥ ಕಾನ್ಸೆಪ್ಟನ್ನ ತಿಳ್ಕೊಂಡ್ರೆ ಈ ಇಷ್ಟೇ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಈ ರೀತಿ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆದರೆ ಡೆಫಿನೆಟ್ಟಾಗಿ ನಿಮಗೆ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ನಾಲ್ಕು ಮಾರ್ಕ್ಸ್ಗಳು ನಿಮ್ಮ ಜೇಬಲ್ಲಿದ್ದ ಹಾಗೆ ಸೊ ಎಲ್ರಿಗೂ ಶುಭವಾಗಲಿ ತಾವೆಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ ನಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ನಾವು ನಮ್ಮ ಈ ವರ್ಷದ ಡಿ ಸಿ ಇ ಟಿಗೆ ಬೇಕಾದಂಥ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ಇದೇ ರೀತಿ ರೆಕಾರ್ಡ್ ಮಾಡಿ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬಿಡ್ತಾ ಇದ್ದೀವಿ ಅಲ್ಲಿ ಸುಮಾರು ಟೆಸ್ಟ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ನೋಟ್ಸ್ಗಳು ಮತ್ತು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಎಮ್ ಸಿ ಕ್ಯೂ ಕ್ವಶನ್ಸ್ ಯಾವ ರೀತಿ ತೆಗಿತಾರೆ ಅಂತಕ್ಕಂಥ ಮಾಹಿತಿಯೂ ಕೂಡ ಈ ನೀಡ್ತೀವಿ ಆ ಎಲ್ಲ ವೀಡಿಯೋಸ್ಗಳು ನಿಮಗೆ ಬೇಕು ಅನ್ನೋದಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕ ಲೊಕೇಶನನ್ನು ಆನ್ ಮಾಡ್ಕೊಳ್ಳಿ ನಾವು ಯಾವಾಗ ವೀಡಿಯೋಸ್ ಬಿಡ್ತೀವಿ ಅವಾಗೆಲ್ಲವೂ ಕೂಡ ಅವು ಬಂದು ನಿಮ್ಮನ್ನು ತಲುಪಲಿ ಆ ವೀಡಿಯೋಗಳೆಲ್ಲ ನಿಮಗೆ ಹೆಲ್ಪ್ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರು